ಸಲುವಾಗಿ ನಡೆಯೋ ಈ ಲಾಟ್ರಿ ಮಾಫಿಯಾ ಜನಸಾಮಾನ್ಯರ ಕಣ್ಣಿಗೆ ಕಾಣಲ್ಲ, ಆದರೂ ಅದರ ಕರಾಳತೆಯನ್ನು ನಿಮಗೆ ಪರಿಚಯ ಮಾಡಿಸಲೇಬೇಕು ಅನ್ನೋ ಕಾರಣಕ್ಕೆ ನಮ್ಮ ಲೈಫನ್ನೇ ರಿಸ್ಕಿಗೆ ಹಾಕಿ ನಾವು ಆ ಮಾಫಿಯಾದೊಳಗೆ ನುಗ್ಗಿದೆವು. ಕಳ್ಳರ ವೇಷದಲ್ಲಿ ಖದೀಮರನ್ನೇ ಬೇಟೆ ಆಡಿದ್ವಿ. ಅದು ಹೇಗೆ ಅಂತ ವಿವರ ಕೊಡ್ತೀನಿ ಬನ್ನಿ. ಮಾಫಿಯಾ ಮುಖವಾಡದಲ್ಲಿ ಕವರ್ ಸ್ಟೋರಿ. ಅಕ್ರಮ ಅಡ್ಡದೊಳಗೆ ನುಗ್ಗಿತು ನಮ್ಮ ತಂಡ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಲ್ವಾ? ಹಾಗಾಗಿಯೇ ನಾವು ಈ ಲಾಟ್ರಿ ಮಾಫಿಯಾದ ಒಳಗುಟ್ಟು ರಟ್ಟು ಮಾಡಲು ಮಾಫಿಯಾ ಮುಖವಾಡ ಹಾಕಿದ್ವಿ. ನಮಗೂ ಒಂದು ಲಾಟ್ರಿ ಅಡ್ಡ ತೆಗಿಬೇಕು, ನಮಗೊಂದಿಷ್ಟು ಟಿಪ್ಸ್ ಕೊಡಿ ಅಂತ ಕೇಳಿಕೊಂಡು ನಾನಾ ದಂಧೆಕೋರರ ಬಳಿ ತೆರಳಿದ್ವಿ. ಮೊದಲು ನಾವು ಪ್ರಯಾಣ ಬೆಳೆಸಿದ್ದು ಬೆಂಗಳೂರಿನ ಶ್ರೀರಾಮ್ಪುರಕ್ಕೆ. ಅಲ್ಲಿ ಕೇರಳದಿಂದ ಬಂದಿರೋ ರಾಜೇಶ್ ಹಾಗೂ ಜೀತು ಅನ್ನೋ ಇಬ್ರು ಹಲವು ವರ್ಷಗಳಿಂದ ಈ ಮನೆ ಹಾಳು ಕೆಲಸ ಮಾಡ್ತಿದ್ದಾರೆ. ಹೊರನೋಟಕ್ಕೆ ಇವರು ಮೊಬೈಲ್ ಅಂಗಡಿ ಇಟ್ಟುಕೊಂಡಿದ್ದಾರೆ, ಆದ್ರೆ ಒಳಗೆ ನಡೀತಿರೋದು ಮಾತ್ರ ಅಕ್ರಮ ಲಾಟ್ರಿ ವ್ಯವಹಾರ. ಇವರ ಬಳಿ ಅನೇಕ ಏಜೆಂಟರಿದ್ದಾರೆ, ಅವರು ಆಟೋಗಳಲ್ಲೇ ವ್ಯವಹಾರ ನಡೆಸ್ತಾರೆ. ಬಿಸ್ನೆಸ್ಗೆ ಸಹಾಯ ಕೇಳಿ ಅಲ್ಲಿಗೆ ತೆರಳಿದಾಗ ನಮಗೆ ಈ ದಂಧೆಯ ಗುರುಗಳಿಬ್ರು ಸಿಕ್ಕಿದ್ರು. ಅವರು ಕೊಟ್ಟ ಕೆಲ ಟಿಪ್ಸ್ ಕೇಳಿ. ಅದು ನಿಮ್ಗೆ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಅದು ಅವ್ರ ರಿಸಲ್ಟ್ ಇದೆ, ಒಂದವ್ರಿಗೆ ಒಂದು ಅದು ನಿಮ್ಗೆ ಮಾಡೋಕ್ಕಾಗಲ್ಲ. ಇದು ಒಂದು ಕೇರಳ ಸಾಯಂಕಾಲ 6 ಗಂಟೆಗೆ ಒಂದಿದೆ, ಇದು ಸ್ಟಾರ್ಟ್ ಮಾಡಿ ಸ್ವಲ್ಪ ಹೋಗ್ತಾ ಇರಲಿ, ಕೇರಳದ ಒಂದು ಪಂಜಾಬ್ ಸಾಯಂಕಾಲ 6 ಗಂಟೆಗೆ ಒಂದಿದೆ. ಕೇರಳ ಲಾಟ್ರಿ ರಿಸಲ್ಟ್ ಹಾಕ್ಬಿಟ್ರೆ ನಿಮ್ ನೆಟ್ ಲೋಡ್ ಬಂದ್ಬಿಟ್ಟಿದೆ, ಫುಲ್ ಡೀಟೇಲ್ ಎಲ್ಲ ಅವರು ಲಾಟರಿಯ ಕೆಲ ಲೆಕ್ಕ ಹೇಳಿಕೊಟ್ರು. ಅದು ನಮ್ಮ ತಲೆಗೆ ಹತ್ತದಿದ್ರು ಶಾಂತವಾಗಿಯೇ ಎಲ್ಲವನ್ನ ಕೇಳಿದ್ವಿ. ಒಂದು ಸ್ಟ್ರೀಟ್ ಬಾಕ್ಸ್ ಅವ್ರು ಬಂದು ನಮ್ಗೆ ಹೇಳ್ತಾರೆ, ಯಾಕಂದ್ರೆ ನಾವು 3 ಹತ್ತುಗೆಲ್ಲ ನಾವು ಕೊಟ್ಬಿಡ್ತೀವಿ, ವಿನ್ನಿಂಗ್ ಕೊಟ್ಬಿಡ್ತೀವಿ. 3:30 ಬಂದು 3:30 4 ಗಂಟೆಗೆ ಮೆಟಲ್ ಬರುತ್ತೆ. ಕೆಲ್ಲದಲ್ಲಿ ಬಂದು 4 ನಂಬರ್ ಹೊಡಿತಾರೆ. ಹೌದು, 5-4-2 ಬಂದ್ಬಿಟ್ಟು ಆಮೇಲೆ 3-1 ಬರುತ್ತೆ. ಇಲ್ಲಿರೋ ಲೆಕ್ಕ ಯಾವ್ದಂದ್ರೆ ಈ ಬರೀ ಇದು ಮಾತ್ರ ಸಿಂಗಲ್ ನಂಬರ್ ಲೆಕ್ಕ ಹೇಳ್ತೀನಿ. ಇದು ಸಿಂಗಲ್ ನಂಬರ್ ಇದೆಲ್ಲ. ಎ ಬೋರ್ಡಲ್ಲಿ ಒಬ್ರು 3 ಹಾಕಿರ್ತಾರೆ, ಬಿ ಬೋರ್ಡಲ್ಲಿ ಒಬ್ರು 4 ಹಾಕಿರ್ತಾರೆ, ಸಿ ಬೋರ್ಡಲ್ಲಿ ಒಬ್ರು 2 ಹಾಕಿರ್ತಾರೆ. ಇವಾಗ ಇದ್ರಲ್ಲಿ ನೋಡ್ತೀರಿ ಯಾವ್ದು ವಿನ್ನಿಂಗ್ ಆಗೈತೆ. ಎ ಬೋರ್ಡಲ್ಲಿ 3 ಆಗೈತೆ, 5 ಟಿಕೆಟ್ 2 ಟಿಕೆಟ್ ಹಾಕಿರ್ತಾರೆ, 5 ಏನೋ 10 ಹಾಕಿರ್ತಾರೆ, 1 ಟಿಕೆಟ್ 100 ರೂಪಾಯಿ ಲೆಕ್ಕ. ಸ್ಟ್ರೈಟಿಗೆ ಬಂದು 6,000. ಈ ನಂಬರ್ ಹೆಂಗ್ ಬಂದ್ರು ಬಾಕ್ಸ್ ಲೆಕ್ಕ ಆಗ, ಅದಕ್ಕೆ ಮಾತ್ರ 1,800 ರೂಪಾಯಿ. ಇನ್ನು ಲಾಟ್ರಿ ಗುರುಗಳು ನಮಗೆ ಕೆಲ ಕಿವಿ ಮಾತನ್ನು ಹೇಳಿದ್ರು. ನಮಗೂ ಒಳ್ಳೆ ಪ್ರಾಪರ್ಟಿನೇ ಇದೆ, ಇದು ಇದಾಗೋದಿಲ್ಲ, ಇದು ನಮ್ಗೆ ಒಳ್ಳೆ ಗೇನೇ, ನಮಗೆ ನಮ್ಗೆ ಲಾಸ್ ಆಗಂಗಿಲ್ಲ, ಒಳ್ಳೆ ದುಡ್ಡು ಇದೆ, ಒಳ್ಳೆ ಗೇನ್ ಇದೆ, ಮಾಡಬಹುದು. ಸಪೋಸ್ ಸ್ಟೇಷನ್ ಅಲ್ಲಿ ನೀವು ಬಂದ್ರೆ ನಾನು ಮಾತಾಡ್ತೀನಿ ಅವ್ರಿಗೆ, ತಿಂಗಳಿಗೆ ಎಷ್ಟು ಕೊಡ್ಬೇಕು ನಾನು ಫಿಕ್ಸ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಡೇಟ್ ಬಂದ ತಕ್ಷಣ ನಿಮ್ಗೆ ಹೇಳ್ತೀನಿ ನೋಡೋ, ನಮ್ಗೆ ಕೊಡೋ ಪೇಮೆಂಟ್ ಅಲ್ಲಿ ನೀವು ಕಟ್ ಮಾಡಿ ಅವ್ರಿಗೆ ಕೊಟ್ಬಿಡಿ, ಪರವಾಗಿಲ್ಲ. ಸರಿ ಸರ್. ಅಲ್ಲಿ ನಡೆಯುತ್ತಿದ್ದ ವ್ಯವಹಾರಗಳನ್ನು ನಾವು ಗಮನಿಸಿದ್ವಿ. ಹಾಸನದಲ್ಲೂ ಲಾಟ್ರಿ ಚಟ. ಬೆಂಗಳೂರಿನ ಮೆಜೆಸ್ಟಿಕ್ನ ಮೂವಿಲ್ಯಾಂಡ್ ಚಿತ್ರಮಂದಿರದ ಪಕ್ಕ, ಚಿಕ್ಕಪೇಟೆ, ಮಡಿವಾಳ ಸೇರಿದಂತೆ ಅನೇಕ ಕಡೆ ಈ ದಂಧೆ ರಾಜಾರೋಷವಾಗಿಯೇ ನಡೆಯುತ್ತಿದೆ. ಆ ಬಳಿಕ ನಾವು ತೆರಳಿದ್ದು ಹಾಸನದ ಸತೀಶ್ ಅನ್ನುವವನ ಲಾಟ್ರಿ ಅಡ್ಡಕ್ಕೆ. ಸತೀಶ್ ಪಕ್ಕಾ ವ್ಯವಹಾರಸ್ಥ. ನಾವು ಆತನ ಅಡ್ಡಕ್ಕೆ ತೆರಳೋ ಮುನ್ನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ವಿ. ಆಗ ಆತ ನಮಗೆ ಲಾಟ್ರಿ ಬಿಸ್ನೆಸ್ ಬಗ್ಗೆ A to Z ತಿಳಿಸಿಕೊಡೋದಾಗಿ ಭರವಸೆ ಕೊಟ್ಟ. ಇವಾಗ ಇದು ನಮ್ದು ಇದು ಕಲ್ಕತ್ತಾ ಬಾಂಬೆ ನಡೀತಾ ಸರ್? ಕಲ್ಕತ್ತಾ ಬಾಂಬೆ ಎರಡು ಇರೋದಕ್ಕೆ ನಾವ್ ಹೇಳ್ತಾ ಇರೋದು, ಆಮೇಲೆ ಬೇರೆದಕ್ಕೆಲ್ಲ ಆಸ್ಪದ ಕೊಡಲ್ಲ ಸರ್, ಆಮೇಲೆ ನಮ್ಮನ್ನೇ ಬಂದು ನುಗ್ಗೋಗ್ಬಿಡ್ತಾರ. ಆಮೇಲೆ ಆನ್ಲೈನ್ ಅಲ್ಲಿ ನೋಡ್ಕೊಳ್ಳಿ,
ರಿಸಲ್ಟ್ ನೋಡಿಯನ್ನ ಭಾವನೆ ನೀವು ಪಬ್ಲಿಕ್ ಅಲ್ಲಿ ಬನ್ನಿ ಸರ್. ಎರಡೇ ನಾಲ್ಕೇ ಡ್ರಾ ಮಾಡೋಣ ಅಲ್ಲ, ನಾಲ್ಕೇ ಡ್ರಾ ಮಾಡವ ಹೆಂಗೆ ಓಪನ್ ಕ್ಲೋಸ್ ಅನ್ನೋ ಟೈಪ್ ನಿಮ್ ಭಾವನೆ ನೋಡಿ. ಇಲ್ಲಿ ನಾನು ಹೇಳ್ತೀನಲ್ಲ, ಜೋಡಿ ಬೇರೆ ಸಿಂಗಲ್ ಬೇರೆ. ಹೌದು ಸರ್, ಈ ಟೈಪ್ ಅಲ್ಲಿ ದಂಧೆ ಮಾಡೋಣ ಬನ್ನಿ ಸರ್. ಎಲ್ಲಾದ್ರೂ ಲೆಕ್ಕಾಚಾರಕ್ಕಿದೆ. ಏನಾವರೆ ಕ್ಲಬ್ ಪಾಪ ಏನ್ ಬರುತ್ತೆ ಮಣಗಟ್ಟೆ ಏನಾವರೆ ಇದು ನಮಗ್ ಜನ ಸಿಗಾಕಿಟ್ರೆ ಜನಗಳ ಹತ್ರ ದುಡ್ಡು ಕೊಳಿತಾ ಇದೆ ಸರ್. ಲೆಕ್ಕಾಚಾರ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಸರ್ ಎಲ್ಲ ಕ್ಯಾಶ್ ಅಂತ ಇರ್ಬೇಕು, ಆಮೇಲೆ ನೀವು ಪೇಮೆಂಟ್ ಇದ್ರೆ ಮಾತ್ರ ನೋಡ್ತಾ ತಗೊಳ. ಆತನ ಮಾತಿಗೆ ಮರುಳಾಗಿ ಹಾಸನಕ್ಕೆ ಹೋದ್ರೆ ಆತ ಅಂಗಡಿ ಮುಚ್ಚಿ ಬೇರೆ ಕಡೆ ಪಲಾಯನ ಮಾಡಿದ್ದ. ಈ ದಂಧೆಯಲ್ಲಿರುವವರಿಗೆ ಒಂಚೂರು ಅನುಮಾನ ಬಂದರೂ ಸಾಕು, ಅಡ್ಡದಿಂದ ಕಾಲ್ಕಿತ್ತಿರುತ್ತಾರೆ, ಇನ್ನೊಂದು ಕಡೆ ಓಪನ್ ಮಾಡ್ಕೊಳ್ತಾರೆ. ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ ಅಕ್ರಮ ಲಾಟ್ರಿ ವ್ಯವಹಾರ ಮಾಡೋ ಹೆಚ್ಚಿನವರು ಕ್ರಿಮಿನಲ್ಗಳಾಗಿರ್ತಾರೆ ಗೊತ್ತಾ. ಅಕ್ರಮ ಲಾಟ್ರಿ ದಂಧೆ ನಡೆಸುವ ಹೆಚ್ಚಿನವರು ಅಪರಾಧಿ ಹಿನ್ನೆಲೆಯವರೇ ಆಗಿರ್ತಾರೆ. ಹಾಗಾಗಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡುವಾಗ ಕೊಂಚ ಯಾಮಾರಿದ್ರೂ ಅಪಾಯ ತಪ್ಪಿದ್ದಲ್ಲ. ಇಂಥದೇ ಅಪಾಯ ಎದುರಿಸಿ ನಾವು ಬಚಾವಾಗಿ ಬಂದ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.